ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಸೊ ಅಂಗಡಿಯಲ್ಲಿ ಮಾರ್ನಿಂಗ್ಸಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ಗುರುವಾರ ಲೀವ್ ಇತ್ತು, ಇವತ್ತು ಶುಕ್ರವಾರ ಮಾರ್ನಿಂಗ್ಸು. ಬಂದೆಲ್ಲ ಐಟಮ್ಸ್ನ ಆಚೆ ತೆಗೆದಿದ್ದಾಯಿತು, ಇವಾಗ ಐಟಮ್ಗಳು ಜೋಡಿಸ್ಕೋಬೇಕು. ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್, ನನ್ನ ಚಾನಲ್ನ ಯಾರನ್ನು ಹೊಸಬ್ರು ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಅಲ್ಲಿ ಆಲ್ ಒನ್ ಆಪ್ಷನ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಅಂಗಡಿ ರುಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವತ್ತಿನ ರುಟೀನ್ ಯಾವ ಥರ ಇರುತ್ತೆ, ನನ್ನ ಶಾಪ್ ರುಟೀನ್ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ, ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ದಲ್ಲಿ ಎಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ. ಇನ್ನೂ ಐಟಮ್ಗಳು ತುಂಬಾ ಇದೆ ಜೋಡಿಸೋದು, ಐಟಮ್ಗಳು ಜೋಡಿಸ್ಕೊಳ್ಳೋಣ ಅಂಥೇಳಿ. ಸೊ ಇಲ್ಲೆಲ್ಲ ಖಾಲಿ ಆಗಿರುವಂಥ ಐಟಮ್ಸ್ನ ಜೋಡಿಸ್ತೀನಿ ಇವಾಗ. ಸೊ ಮ್ಯಾಗಿ ಜೋಡಿಸ್ಬೇಕು. ಇಲ್ಲಿ ನೋಡು, ಇಲ್ಲಿ ಲೇಸ್ ಇದೆ, ಲೇಸ್ ಕೂಡ ಮೇಲೆ ಹಾಕ್ತೀನಿ ಇವಾಗ. ಇವಾಗ ಲೇಸ್ಗಳನ್ನ ಜೋಡಿಸ್ಕೊತ ಇದ್ದೀನಿ ನಾನು. ಖಾಲಿಯಾಗಿರುವಂಥ ಲೇಸ್ಗಳನ್ನ ಇಲ್ಲಿ ಮೇಲೆ ಫುಲ್ ಕೇಸ್ನ ಇಲ್ಲಿ ಹಾಕ್ತೀನಿ. ಫುಲ್ ಇದನ್ನು ಫುಲ್ ಕೇಸ್ನ ಈಗ ಜೋಡಿಸ್ಕೊಂಡ್ಬಿಡ್ತೇನೆ. ಮ್ಯಾಗಿ ಬಾಕ್ಸ್, ಮ್ಯಾಗಿ ಬಾಕ್ಸ್ನು ಕೂಡ ಸೊ ಇಲ್ಲಿ ಜೋಡಿಸ್ಕೊತೀನಿ ಮೇಲೆ. ಸೊ ನೋಡಿ, ಆಯಿತು ಜೋಡಿಸಿದ್ದು, ಫುಲ್ಲು ಮ್ಯಾಗಿ ಜೋಡಿಸಿದ್ದಾಯಿತು. ಇವಾಗ ಖಾಲಿ ಬಾಕ್ಸ್ನ ಎಲ್ಲ ಇದನ್ನೆಲ್ಲ ಬಿಚ್ಚಿಬಿಟ್ಟು ಒಂದು ಬಾಕ್ಸಲ್ಲಿ ಇಡ್ತೀನಿ. ಸೊ ಅಂಕಲ್ ಬಂದರೆ ಬಂದು ತೊಗೊಂಡು ಹೋಗ್ತಾರೆ, ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಖಾಲಿ ಬಾಕ್ಸ್ಗಳನ್ನ. ಏನೋ ಒಂದು 10-20 ರೂಪಾಯಿ ಕೊಡ್ತಾರೆ, ಎತ್ಕೊಂಡು ಹೋಗ್ತಾರೆ, ತೂಕ ಮಾಡಲ್ಲ ಅವರು ನೋಡಿ. ಮತ್ತು ಈ ಎರಡು ಬಾಕ್ಸ್ನ ಜೋಡಿಸ್ತೀನಿ ಫಸ್ಟ್, ಆಮೇಲೆ ಜೋಡಿಸ್ತೀನಿ. ಫಸ್ಟ್ ಈ ಬಾಕ್ಸ್ಗಳನ್ನ ಬಿಚ್ಚಿಬಿಟ್ಟು ಆಮೇಲೆ ಜೋಡಿಸ್ತೀನಿ. ಐ 5 ರುಪೀಸ್ ಇಲ್ವಾ ಚೇಂಜು? ಇಲ್ಲ, 10 ರುಪೀಸ್ ಫೈನ್ ಆಯಿತು. 10 ರುಪೀಸ್ ಕೊಟ್ಟು ಅದು ಹೋಗಲ್ಲ, ಹೋಗೋದಿಲ್ವಾ? ನೋಡಿ, ಇದೆಲ್ಲ ಐಟಮ್ಸ್ ಬಂತಿವಾಗ. ಸೊ ಇದೆಲ್ಲನು ಜೋಡಿಸ್ಬೇಕು ನೋಡಿ, ಎಷ್ಟಿದೆ ಅಂತೇಳಿ. ಸೊ ಎಲ್ಲ ಎಲ್ಲನೂ ಬೇಗ ಬೇಗನೆ ಜೋಡಿಸ್ಬಿಡ್ತೀನಿ ಇವಾಗ, ಪಾಪು ಬರೋ ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮುಗಿಸ್ಕೋತೀನಿ. ಸೊ ಓಕೆ ಫ್ರೆಂಡ್, ನೋಡಿ ಇಷ್ಟೆಲ್ಲ ಬಿಸ್ಕೆಟ್ಗಳನ್ನ ಜೋಡಿಸಿದ್ದಾಯಿತು ಫುಲ್ಲು. ಇವಾಗ ಆಚೆ ಜ್ಯೂಸ್ಗಳನ್ನ ಇಡಬೇಕು. ಸೊ ಬನ್ನಿ, ಯಾವ ಥರ ಇಡೋದಿತ್ತು ನೋಡ್ಬೋದು, ಇಲ್ಲಿ ಇರುವಂಥ ಆಲ್ಮೋಸ್ಟ್ ಎಲ್ಲ ಜೋಡಿಸಿದ್ದಾಯಿತು. ಇನ್ನು ಒಂದು ಬಾಕ್ಸ್ ಮಾತ್ರ ಇದೆ, ಇದೆಲ್ಲ ಖಾಲಿ ಮಾಡಿದ್ದೀನಿ. ಈ ಜ್ಯೂಸ್ ಎಲ್ಲಾನು ತೊಗೊಂಡೋಗಿ ನೋಡಿ, ಎಲ್ಲ ಆಚೆ ಜೋಡಿಸ್ಬೇಕು. ಸೊ ಅದೆಲ್ಲನು ಇದೆಲ್ಲ ಎತ್ಕೊಂಡೋಗಿ ಎಲ್ಲಿ ಜೋಡಿಸ್ಬಿಟ್ಟು ಬರ್ತೀನಿ.
ಜ್ಯೂಸ್ಗೆ ಜೋಡಿಸಿದ್ದಾಯ್ತು. ಎಲ್ಲ ಜ್ಯೂಸ್ ಜೋಡಿಸಿದ್ದಾಯ್ತು. ಇವಾಗ ಈ ಬಾಕ್ಸ್ಗಳನ್ನ ಕೂಡ ಕಟ್ ಮಾಡಿ ಎಲ್ಲ ಫೋಲ್ಡ್ ಮಾಡಿ ಆಚೆ ಬಾಕ್ಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡ್ಬೋದು. ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನಿಂಗ್ ಆಯಿತು. ಇವಾಗ ಮೇಲೆ ಗೋಡನ್ಗೆ ಹೋಗಿ ಒಂದು ಬಾಕ್ಸ್ ಕುರ್ಕುರೆ ಬೇಕಿತ್ತು ಲೇಸು, ಹೋಗಿ ಎತ್ಕೊಬರ್ತೀನಿ. ನೋಡಿ ಕುರ್ಕುರೆ ಎತ್ಕೊಂಡ್ಬಂದೆ, ಇದೇ ಕುರ್ಕುರೆ ನಾನು ಖಾಲಿಯಾಗಿದೆ ಅಂತ ಹೇಳಿದ್ದು. ಸೊ ಇದನ್ನು ಇವಾಗ ಈ ಜಾಗಕ್ಕೆ ಜೋಡಿಸ್ಕೊತೀನಿ. ಮೇಲೆ ನೋಡ್ಬೋದು ಬಿಂಗು ಫುಲ್ ಎರಡು ಪ್ಯಾಕೆಟಲ್ಲಿ ಬರೋದು, ಒಂದೇ ಪ್ಯಾಕೆಟಲ್ಲಿ ಬಂದಿದೆ. ಕಪ್ಪಿಗೆ ಮತ್ತು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ನೋಡ್ಬೋದು ಫುಲ್ ಇದೆ. ಇದರಲ್ಲಿ ಎರಡು ಪ್ಯಾಕೆಟಲ್ಲಿ ಬರೋದನ್ನ ಒಂದೊಂದು ಈ ಥರ ಬರುತ್ತೆ. ಲೇಸು ಬಿಂಗು ಆ ಥರ ಎಲ್ಲ ಕೆಲವೊಂದು ಪ್ಯಾಕೆಟಲ್ಲಿ ಅಪ್ರೂಪಕ್ಕೆ ಸಿಗುತ್ತೆ ಈ ಥರ. ಸೊ ಅದನ್ನು ನಾನು ಇವಾಗ ಎತ್ತಿಕೊಂಡಿದ್ದೀನಿ. ಈ ಕಸ್ಟಮರ್ ಬರುವಾಗ ಒಂದು ಸೀಟದು ನಾನು ಕಡಿಮೆ ಪ್ರೈಸನ್ನ ತಗೊಳ್ತೀನಿ. ಸೊ ನೋಡಿ ಒಂದರಲ್ಲೇ ಕಾಲು ಕೆ ಜಿ ಎಷ್ಟಿದೆ ನೋಡಿ. ಇವಾಗಷ್ಟೇ ಬಂದಿದ್ದಾನೆ ಪಾಪು, ಕುರ್ಕುರೆ ಕೊಟ್ಟೆ ಖುಷಿ ಆಗ್ಬಿಟ್ಟಾನೆ. ಫುಲ್ ಇದೆ ಅಂತ ಹೇಳ್ಬೇಕು. ಇಷ್ಟ ಆಯ್ತಾ? ಸರಿ ನೋಡಿ, ಇವತ್ತು ನಾಷ್ಟ ದೋಸೆ ಮತ್ತೆ ಇದರಲ್ಲಿ ಚಟ್ನಿ, ಮೊಸರಾಕಿ ಮಾಡಿರೋ ಚಟ್ನಿ, ಕಡಲೆಕಾಯಿ ಬೀಜ ಚಟ್ನಿ. ಸೊ ಇಬ್ರು ನಾನು ಪಾಪ ಇಬ್ರು ತಿಂತೀವಿ ಇವಾಗ. ಇರೋ ಇರೋ ಚೆನ್ನೇ ಬಿದ್ದೋಗ್ತೀಯ ಇರು. ಓಕೆ ಫ್ರೆಂಡ್, ನಾನು ನಾಷ್ಟ ಮುಗಿಸ್ಕೊಂಡು ಇದೇನು ಕಳಿಸಿದ್ದಾರೆ. ಸೊ ಓಕೆ, ಇವಾಗ ಇಬ್ರು ಪಾಪು ನಾನಿಬ್ರು ನಾಷ್ಟ ಮಾಡಿಸ್ಕೊಳ್ತೀವಿ. ಬೆಳಿಗ್ಗೆನೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದಾನೆ. ಅವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ ಗೈಸ್. ಇವಾಗ ಕ್ಯಾಂಡಿ ಬೇಕು ಅಂತ ಹೇಳಿ ನೋಡ್ಕೊಳ್ಳಿ ಕಾಸು ಎತ್ಕೊಂತ. ಸೊ ನೋಡಿ ಆಯಿತು ಫ್ರೆಂಡ್ಸ್, ಬಿಸ್ಕೆಟ್ ಎಲ್ಲ ಜೋಡಿಸಿದ್ದಾಯಿತು ನೋಡಿ. ಇಷ್ಟೆಲ್ಲ ಬಿಸ್ಕೆಟ್ ಬಂತು, ಇದು ಜೋಡಿಸಿದೆ ಮತ್ತು ಇಲ್ಲಿ ಖಾಲಿಯಾಗಿತ್ತು ಮತ್ತು ಒಂದು ಕೇಸ್ ಅದು ಜೋಡಿಸಿದೆ. ಎಲ್ಲ ಜೋಡಿಸಿ ಎಲ್ಲ ಕ್ಲೀನಿಂಗ್ ಆಯ್ತು ಇವತ್ತು. ಸೊ ಬೆಳಿಗ್ಗೆಯಿಂದ ಈವ್ನಿಂಗ್ 4 ಗಂಟೆ ಆಗ್ತಾ ಬಂತು. ಸೊ ಇಲ್ಲಿವರೆಗೂ ನನ್ನ ಲಾಸು. ಸೊ ಡೈಲಿ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ಮಧ್ಯಾಹ್ನವರೆಗೂ ಲಾಗ್ಸು ಆಯಿತು, ಇನ್ನೊಂದು ಕೆಲಸ ಇತ್ತು. ವಿಡಿಯೋ ಕೂಡ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್. ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಅಂಗಡಿಯ ರೂಟಿನ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಅಂಗಡಿ ರೂಟೀನ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.